ಗೆಳೆಯರೇ, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬೇಕಾದ ಉತ್ತಮ ಮಾಹಿತಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನಂತರ ನಿರಂತರ ಮಾಹಿತಿಗಾಗಿ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಒತ್ತಿ. ಸ್ನೇಹಿತರೆ, ಭಾರತ ಸಂವಿಧಾನದ ತಿದ್ದುಪಡಿ ವಿಧಾನ ಮತ್ತು ಸಂವಿಧಾನದ ಪ್ರಮುಖ ತಿದ್ದುಪಡಿಗಳ ಬಗ್ಗೆ ಇಂದು ತಿಳಿದುಕೊಳ್ಳೋಣ. ಸಂವಿಧಾನದ ಒಂದು ಪ್ರಮುಖ ಲಕ್ಷಣವೆಂದರೆ ಅದು ಲಿಖಿತ ಮತ್ತು ಅತ್ಯಂತ ದೊಡ್ಡ ಸಂವಿಧಾನವಾಗಿದೆ. ಇತರೆ ಲಿಖಿತ ಸಂವಿಧಾನದಂತೆ ಭಾರತದ ಸಂವಿಧಾನವು ತಿದ್ದುಪಡಿಗೆ ಅವಕಾಶವನ್ನು ಕಲ್ಪಿಸಿದೆ. ಸಂವಿಧಾನ ತಿದ್ದುಪಡಿಯನ್ನು ದಕ್ಷಿಣ ಆಫ್ರಿಕಾ ಸಂವಿಧಾನದಿಂದ ಅಳವಡಿಸಲಾಗಿದೆ. ಸಂವಿಧಾನದ ಭಾಗ 20 ವಿಧಿ 368 ತಿದ್ದುಪಡಿಗೆ ಸಂಬಂಧಿಸಿದೆ. 1973 ಸರ್ವೋಚ್ಚ ನ್ಯಾಯಾಲಯ ಸಂಸತ್ತು ಸಂವಿಧಾನದ ಯಾವುದೇ ಭಾಗವನ್ನು ತಿದ್ದುಪಡಿ ಮಾಡಬಹುದು, ಆದರೆ ಅದರ ಮೂಲ ರೂಪುರೇಷೆಗಳನ್ನು ಬದಲಾಯಿಸುವಂತಿಲ್ಲ ಎಂದು ತಿಳಿಸಿದೆ. ಸಂವಿಧಾನ ತಿದ್ದುಪಡಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ವಿಧಾನವನ್ನು ಅನುಸರಿಸಲಾಗಿದೆ. ಸಂವಿಧಾನ ತಿದ್ದುಪಡಿ ಮಸೂದೆಯನ್ನು ಸಂಸತ್ತಿನ ಯಾವುದೇ ಸದನದಲ್ಲಿಯೂ ಮಂಡಿಸಬಹುದು. ಈ ಮಸೂದೆಯನ್ನು ಸಂಸತ್ತಿನ ಎರಡು ಸದನಗಳು ವಿಶೇಷ ಬಹುಮತ ಅಥವಾ ಮೂರನೇ ಎರಡು ಬಹುಮತದೊಂದಿಗೆ ಅನುಮೋದಿಸತಕ್ಕದ್ದು. ಸಂವಿಧಾನ ತಿದ್ದುಪಡಿ ಮಸೂದೆಯನ್ನು ಸಚಿವ ಅಥವಾ ಖಾಸಗಿ ಸದಸ್ಯ ಮಂಡಿಸಬಹುದು. ಸಂಸತ್ತಿನಲ್ಲಿ ಸಂವಿಧಾನ ತಿದ್ದುಪಡಿ ಮಸೂದೆ ಮಂಡಿಸಲು ರಾಷ್ಟ್ರಪತಿಯವರ ಪೂರ್ವಾನುಮತಿ ಬೇಕಾಗಿರುವುದಿಲ್ಲ. ಮಸೂದೆಗೆ ಸಂಬಂಧಿಸಿದಂತೆ ಭಿನ್ನಾಭಿಪ್ರಾಯಗಳು ತಲೆದೋರಿದರೆ 108ನೇ ವಿಧಿಯಂತೆ ಜಂಟಿ ಅಧಿವೇಶನವನ್ನು ಕರೆಯುವಂತಹ ಅವಕಾಶಗಳು ಇರುವುದಿಲ್ಲ. ಸಂಸತ್ತಿನ ಎರಡೂ ಸದನಗಳಿಂದ ಅನುಮೋದನೆಯಾದ ನಂತರ ರಾಷ್ಟ್ರಪತಿಯವರ ಅಂಗೀಕಾರಕ್ಕೆ ಕಳುಹಿಸಲಾಗುತ್ತದೆ. ರಾಷ್ಟ್ರಪತಿಯವರು ಸಂವಿಧಾನ ತಿದ್ದುಪಡಿ ಮಸೂದೆಗೆ ಅಂಗೀಕಾರವನ್ನು ನೀಡಬೇಕಾಗುತ್ತದೆ. ರಾಷ್ಟ್ರಪತಿಯವರ ಅಂಗೀಕಾರದ ನಂತರ ಮಸೂದೆಯು ಕಾನೂನಾಗಿ ಮಾರ್ಪಡುತ್ತದೆ. ಭಾರತ ಸಂವಿಧಾನದಲ್ಲಿರುವ ಅಂಶಗಳನ್ನು ಮೂರು ವಿಧಗಳಲ್ಲಿ ತಿದ್ದುಪಡಿ ಮಾಡಬಹುದಾಗಿದೆ. 1. ಸರಳ ಬಹುಮತ. ಸಂವಿಧಾನದ ಈ ಕೆಳಗಿನ ಅಂಶಗಳನ್ನು ಸರಳ ಬಹುಮತದ ಮೂಲಕ ತಿದ್ದುಪಡಿ ಮಾಡಬಹುದು. ಹೊಸ ರಾಜ್ಯಗಳ ಸೃಷ್ಟಿ, ಗಡಿ ರೇಖೆಗಳ ಬದಲಾವಣೆ, ಅಸ್ತಿತ್ವದಲ್ಲಿರುವ ರಾಜ್ಯಗಳ ಹೆಸರುಗಳ ಬದಲಾವಣೆ, ಪೌರತ್ವಕ್ಕೆ ಸಂಬಂಧಪಟ್ಟಂತಹ ಅಂಶಗಳು, ರಾಜ್ಯ ವಿಧಾನ ಪರಿಷತ್ನ ಸೃಷ್ಟಿ ಅಥವಾ ರದ್ದತಿ, ಸಂವಿಧಾನದ 2ನೇ ಅನುಸೂಚಿಯಲ್ಲಿರುವ ಅಂಶಗಳು, ಸಂಸತ್ತಿನಲ್ಲಿ ಕೋರಂ, ಸರ್ವೋಚ್ಚ ನ್ಯಾಯಾಲಯದ ಅಧಿಕಾರ ವ್ಯಾಪ್ತಿ, ಆಡಳಿತ ಭಾಷೆಯ ಬಳಕೆ, ವಿಧಾನಸಭೆ ಮತ್ತು ಸಂಸತ್ತಿಗೆ ಚುನಾವಣೆ, ಕ್ಷೇತ್ರಗಳ ಪುನರ್ವಿಂಗಡಣೆ, 5 ಮತ್ತು 6ನೆಯ ಅನುಸೂಚಿಗಳ ಬಗ್ಗೆ ತಿಳಿಸಲಾಗುತ್ತದೆ. 2ನೆಯದು ವಿಶೇಷ ಬಹುಮತದೊಂದಿಗೆ ಸಂವಿಧಾನ ತಿದ್ದುಪಡಿ. 3ನೇ 2 ಬಹುಮತ. ಸಂವಿಧಾನದ ಹೆಚ್ಚಿನ ಅಂಶಗಳನ್ನು ವಿಶೇಷ ಬಹುಮತ ಅಥವಾ 3ನೇ 2 ಬಹುಮತದೊಂದಿಗೆ ತಿದ್ದುಪಡಿ ಮಾಡಬಹುದಾಗಿದೆ. ವಿಶೇಷ ಬಹುಮತವು ಮತದಾನವನ್ನು ಅವಲಂಬಿಸಿದೆ. ಕೆಳಗಿನ ಸಂವಿಧಾನದ ಅಂಶಗಳನ್ನು ವಿಶೇಷ ಅಥವಾ 3ನೇ 2 ಬಹುಮತದಿಂದ ತಿದ್ದುಪಡಿ ಮಾಡಬಹುದಾಗಿದೆ. ಅವುಗಳೆಂದರೆ ಮೂಲಭೂತ ಹಕ್ಕುಗಳಿಗೆ ಸಂಬಂಧಿಸಿದ ಅಂಶಗಳು, ರಾಜ್ಯ ನೀತಿ ನಿರ್ದೇಶನಾತ್ಮಕ ತತ್ವಗಳಿಗೆ ಸಂಬಂಧಿಸಿದಂತಹ ಅಂಶಗಳಾಗಿವೆ. 3ನೆಯದು ವಿಶೇಷ ಬಹುಮತದೊಂದಿಗೆ ಅರ್ಧದಷ್ಟು ರಾಜ್ಯಗಳ ಒಪ್ಪಿಗೆಯೊಂದಿಗೆ ಸಂವಿಧಾನ ತಿದ್ದುಪಡಿ. ಸಂವಿಧಾನದ ಈ ಕೆಳಗಿನ ಅಂಶಗಳನ್ನು ತಿದ್ದುಪಡಿ ಮಾಡಬಹುದಾಗಿದೆ. ಅವುಗಳೆಂದರೆ ರಾಷ್ಟ್ರಪತಿ ಚುನಾವಣೆ, 7ನೇ ಅನುಸೂಚಿಯ ಪಟ್ಟಿಯಲ್ಲಿರುವಂತಹ ಯಾವುದೇ ವಿಷಯಗಳು, ಸಂಸತ್ತಿನಲ್ಲಿ ರಾಜ್ಯಗಳ ಪ್ರತಿನಿಧಿಸುವಿಕೆ, ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಶಾಸನೀಯ ಅಧಿಕಾರಗಳ ಹಂಚಿಕೆ, 368ನೆಯ ಅನುಚ್ಛೇದಕ್ಕೆ ತಿದ್ದುಪಡಿ. ಈ 3 ವಿಧಾನಗಳ ಮೂಲಕ ತಿದ್ದುಪಡಿಯನ್ನು ಮಾಡಬಹುದಾಗಿದೆ. ಮೂಲಭೂತ ಹಕ್ಕುಗಳ ತಿದ್ದುಪಡಿ. ಮೂಲಭೂತ ಹಕ್ಕುಗಳ ತಿದ್ದುಪಡಿಯ ಬಗ್ಗೆ ಮೊದಲು ಪರಿಗಣನೆಗೆ ಬಂದದ್ದು 1951 ಸಂಕರಿ ಪ್ರಸಾದ್ ಮೊಕದ್ದಮೆಯಲ್ಲಿ. ಜೂನ್ 18, 1951 ಸಂವಿಧಾನಕ್ಕೆ ಮೊದಲ ತಿದ್ದುಪಡಿ ಮಾಡಲಾಗುತ್ತದೆ. 1951 ಮೊದಲ ತಿದ್ದುಪಡಿಯು ಆಸ್ತಿಯ ಹಕ್ಕನ್ನು ಮೊಟಕುಗೊಳಿಸುತ್ತದೆ. 1951 ಸಂಕರಿ ಪ್ರಸಾದ್ ಮೊಕದ್ದಮೆಯಲ್ಲಿ ಮೂಲಭೂತ ಹಕ್ಕುಗಳನ್ನು ಒಳಗೊಂಡಂತೆ ಸಂಸತ್ತು ಸಂವಿಧಾನದ ಯಾವುದೇ ಭಾಗವನ್ನು ತಿದ್ದುಪಡಿ ಮಾಡಬಹುದಾಗಿದೆ ಎಂದು ಸುಪ್ರೀಂ ಕೋರ್ಟ್ ತಿಳಿಸುತ್ತದೆ. ಸರ್ವೋಚ್ಚ ನ್ಯಾಯಾಲಯವು ತನ್ನ ಮೊದಲ ತೀರ್ಪಿನಲ್ಲಿ ಮಾರ್ಪಾಡು ಮಾಡುತ್ತದೆ. ಸಂವಿಧಾನದ 368ನೇ ವಿಧಿಯ ಪ್ರಕಾರ ಸಂಸತ್ತು ಮೂಲಭೂತ ಹಕ್ಕುಗಳನ್ನು ತಿದ್ದುಪಡಿ ಮಾಡುವಂತಿಲ್ಲ. ಮೂಲಭೂತ ಹಕ್ಕುಗಳು ಭಾರತ ಸಂವಿಧಾನದ ಅವಿಭಾಜ್ಯ ಅಂಗವೆಂದು ತಿಳಿಸುತ್ತದೆ. 13ನೇ ವಿಧಿಯ ಪ್ರಕಾರ ಮೂಲಭೂತ ಹಕ್ಕುಗಳಿಗೆ ಮಾಡುವ ತಿದ್ದುಪಡಿ ನ್ಯಾಯಿಕ ವಿಮರ್ಶೆಗೆ ಒಳಪಡುತ್ತದೆ. ಸಂಕರಿ ಪ್ರಸಾದ್ ಮೊಕದ್ದಮೆಯಲ್ಲಿ 13ನೇ ವಿಧಿಯು ಸಂವಿಧಾನಾತ್ಮಕ ಕಾನೂನಾಗಿರದೆ ಸರಳ ಕಾನೂನಿನ ರೂಪದಲ್ಲಿರುತ್ತದೆ. 1971 ಇಂದಿರಾಗಾಂಧಿ ಸರ್ಕಾರವು 24ನೇ ತಿದ್ದುಪಡಿ ಮಸೂದೆಯನ್ನು ಮಂಡಿಸುತ್ತದೆ. ಇದರ ಪ್ರಕಾರ ಸಂಸತ್ತು ಮೂಲಭೂತ ಹಕ್ಕುಗಳನ್ನೊಳಗೊಂಡಂತೆ ಸಂವಿಧಾನದ ಯಾವುದೇ ಭಾಗವನ್ನು ತಿದ್ದುಪಡಿ ಮಾಡಬಹುದಾಗಿದೆ. 24ನೇ ಸಂವಿಧಾನ ತಿದ್ದುಪಡಿಯನ್ನು 1973 ಕೇಶವಾನಂದ ಭಾರತಿ ಮೊಕದ್ದಮೆಯಲ್ಲಿ ಪ್ರಶ್ನಿಸಲಾಗುತ್ತದೆ.
ಈ ಮೊಕದ್ದಮೆಯಲ್ಲಿ ಸರ್ವೋಚ್ಚ ನ್ಯಾಯಾಲಯವು ಸಂಸತ್ತು ಸಂವಿಧಾನದ ಯಾವುದೇ ಭಾಗವನ್ನು ತಿದ್ದುಪಡಿ ಮಾಡಬಹುದಾಗಿದ್ದು, ಆದರೆ ಮೂಲ ರೂಪುರೇಷೆಗಳನ್ನು ಬದಲಾಯಿಸುವಂತಿಲ್ಲ. ಸಂಸತ್ತು ಈ ತಿದ್ದುಪಡಿಗೆ ತೀವ್ರವಾಗಿ ವಿರೋಧ ವ್ಯಕ್ತಪಡಿಸಿದ್ದು ಮೂಲ ರೂಪುರೇಷೆಗಳನ್ನು ಪತ್ತೆ ಹಚ್ಚುತ್ತದೆ. ಭಾರತ ಸಂವಿಧಾನದ ಮೂಲ ರೂಪುರೇಷೆಗಳೆಂದರೆ ಸಂವಿಧಾನದ ಶ್ರೇಷ್ಠತೆ, ಪರಮಾಧಿಕಾರ, ಪ್ರಜಾತಂತ್ರ ಮತ್ತು ಗಣರಾಜ್ಯ ಲಕ್ಷಣಗಳು, ಜಾತ್ಯಾತೀತತೆ, ನ್ಯಾಯಿಕ ವಿಮರ್ಶೆ, ಸಂಸದೀಯ ವ್ಯವಸ್ಥೆ, ಸಮಾನತೆಯ ತತ್ವ, ನ್ಯಾಯಾಂಗದ ಸ್ವತಂತ್ರತೆ, ನ್ಯಾಯಸಮ್ಮತ ಚುನಾವಣೆ, ವೈವಿಧ್ಯತೆಯಲ್ಲಿ ಏಕತೆ ಅಥವಾ ಏಕತೆ ಮತ್ತು ಸಮಗ್ರತೆ ಸೇರ್ಪಡೆಯಾಗುತ್ತದೆ. ಸಂವಿಧಾನಕ್ಕೆ ಪ್ರಮುಖ ತಿದ್ದುಪಡಿಗಳೆಂದರೆ, ಒಂದನೇ ತಿದ್ದುಪಡಿ ಜೂನ್ 18, 1951, ವಿಧಿ 15, ಉಪವಿಧಿ 4 ಮತ್ತು ವಿಧಿ 19, ಉಪವಿಧಿ 2 ಸೇರ್ಪಡೆಯಾಗುತ್ತದೆ. ವಿಧಿ 15, ಉಪವಿಧಿ 4 ಸಂವಿಧಾನ ವಿಧಿಯು ಆರ್ಥಿಕ ದುರ್ಬಲರಿಗೆ ವಿಶೇಷ ಸವಲತ್ತು ಕಲ್ಪಿಸುತ್ತದೆ. 19ನೆಯ ಉಪವಿಧಿ 2 ವಿಧಿಯ ಪ್ರಕಾರ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಸಂಬಂಧಿಸಿದಂತೆ 3 ಅಂಶಗಳನ್ನು ಸೇರ್ಪಡೆ ಮಾಡಲಾಗುತ್ತದೆ. ಸಾರ್ವಜನಿಕ ನಿಯಂತ್ರಣ, ವಿದೇಶಗಳೊಂದಿಗೆ ಸ್ನೇಹಪರ ಸಂಬಂಧ, ಅಪರಾಧಕ್ಕೆ ಪ್ರಚೋದನೆ ಆಗಿದೆ. 1ನೇ ತಿದ್ದುಪಡಿಯ ಪ್ರಕಾರ 9ನೇ ಅನುಸೂಚಿಯನ್ನು ಸೇರ್ಪಡೆ ಮಾಡಲಾಗುತ್ತದೆ. 9ನೇ ಅನುಸೂಚಿಯು ಭೂ ಸುಧಾರಣೆಗೆ ಸಂಬಂಧಿಸಿದೆ. 7ನೇ ತಿದ್ದುಪಡಿ ನವೆಂಬರ್ 1, 1956, ರಾಜ್ಯಗಳನ್ನು ಭಾಷಾವಾರು ಪ್ರಾಂತ್ಯಗಳನ್ನಾಗಿ ಪುನರ್ರಚಿಸಲಾಗುತ್ತದೆ. ಹೈಕೋರ್ಟ್ ಅಧಿಕಾರ ವ್ಯಾಪ್ತಿಯನ್ನು ಕೇಂದ್ರಾಡಳಿತ ಪ್ರದೇಶಗಳಿಗೂ ವಿಸ್ತರಿಸಲಾಗುತ್ತದೆ. 2 ಅಥವಾ 2ಕ್ಕಿಂತ ಹೆಚ್ಚಿನ ರಾಜ್ಯಗಳಿಗೆ ಸಾಮಾನ್ಯ ಹೈಕೋರ್ಟ್ ಸ್ಥಾಪನೆಗೆ ಅವಕಾಶವನ್ನು ಕಲ್ಪಿಸಲಾಗುತ್ತದೆ. ಹೈಕೋರ್ಟ್ಗೆ ಹೆಚ್ಚುವರಿ ನ್ಯಾಯಾಧೀಶರ ನೇಮಕಾತಿಗೆ ಅವಕಾಶವನ್ನು ಕಲ್ಪಿಸಲಾಗುತ್ತದೆ. 15ನೇ ತಿದ್ದುಪಡಿ ಅಕ್ಟೋಬರ್ 5, 1963, ಉಚ್ಚ ನ್ಯಾಯಾಲಯವು ತನ್ನ ಅಧಿಕಾರ ವ್ಯಾಪ್ತಿಗಿಂತ ಹೊರಗೆ ರಿಟನ್ನು ಹೊರಡಿಸಬಹುದಾಗಿದ್ದು, ಆದರೆ ಘಟನೆಯು ಆ ಹೈಕೋರ್ಟ್ ಅಧಿಕಾರ ವ್ಯಾಪ್ತಿಯಲ್ಲಿ ನಡೆಯತಕ್ಕದ್ದು ಎಂದು ತಿಳಿಸುತ್ತದೆ. ಹೈಕೋರ್ಟ್ ನ್ಯಾಯಾಧೀಶರ ನಿವೃತ್ತಿ ವಯಸ್ಸನ್ನು 60ರಿಂದ 62 ವರ್ಷಕ್ಕೆ ಹೆಚ್ಚಿಸುತ್ತದೆ. ಉಚ್ಚ ನ್ಯಾಯಾಲಯಕ್ಕೆ ನಿವೃತ್ತ ನ್ಯಾಯಾಧೀಶರನ್ನು ನೇಮಕ ಮಾಡಲು ಅವಕಾಶವನ್ನು ಕಲ್ಪಿಸುತ್ತದೆ. ಹೈಕೋರ್ಟ್ನ ನಿವೃತ್ತ ನ್ಯಾಯಾಧೀಶರನ್ನು ಹೆಚ್ಚುವರಿ ನ್ಯಾಯಾಧೀಶರನ್ನಾಗಿ ನೇಮಕ ಮಾಡಲು ಅವಕಾಶವನ್ನು ಕಲ್ಪಿಸಿಕೊಡುತ್ತದೆ ಈ ತಿದ್ದುಪಡಿ. 19ನೇ ತಿದ್ದುಪಡಿ ಡಿಸೆಂಬರ್ 11, 1966, ಚುನಾವಣಾ ನ್ಯಾಯಮಂಡಳಿಗಳನ್ನು ರದ್ದುಪಡಿಸುತ್ತದೆ. ಸಂಸತ್ ಸದಸ್ಯರು ಮತ್ತು ರಾಜ್ಯ ವಿಧಾನಸಭೆ ಸದಸ್ಯರ ಚುನಾವಣಾ ಕಲಹಗಳನ್ನು ಹೈಕೋರ್ಟ್ ನಿರ್ಧರಿಸುತ್ತದೆ. ಇದು ಹೈಕೋರ್ಟ್ನ ಮೂಲ ಅಧಿಕಾರ ವ್ಯಾಪ್ತಿಯಲ್ಲಿದೆ. 23ನೇ ತಿದ್ದುಪಡಿ ಜನವರಿ 23, 1970, ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳಲ್ಲಿ ಆಂಗ್ಲೋ ಇಂಡಿಯನ್ ಸದಸ್ಯರ ಪ್ರತಿನಿಧಿಸುವಿಕೆಗೆ ಅವಕಾಶವನ್ನು ಕಲ್ಪಿಸುತ್ತದೆ. 24ನೇ ತಿದ್ದುಪಡಿ ನವೆಂಬರ್ 5, 1971, ರಾಷ್ಟ್ರಪತಿಯವರು ಕಡ್ಡಾಯವಾಗಿ ಸಂವಿಧಾನ ತಿದ್ದುಪಡಿ ಮಸೂದೆಗೆ ಅನುಮೋದನೆ ನೀಡತಕ್ಕದ್ದು ಹಾಗೂ ಮೂಲಭೂತ ಹಕ್ಕುಗಳು ಸೇರಿದಂತೆ ಸಂಸತ್ತು ಸಂವಿಧಾನದ ಯಾವುದೇ ಭಾಗವನ್ನು ತಿದ್ದುಪಡಿ ಮಾಡಬಹುದು. 25ನೇ ತಿದ್ದುಪಡಿ 1972, ಇದರಲ್ಲಿ ಮೊಬಲಗು ಪದದ ಬದಲಾಗಿ ನಷ್ಟ ಪರಿಹಾರ ಎಂಬ ಪದವನ್ನು ಸೇರಿಸಿ ವಿಧಿ 31ನ ತಿದ್ದುಪಡಿ ಮಾಡಲಾಯಿತು. ಬ್ಯಾಂಕು ರಾಷ್ಟ್ರೀಕರಣ ಪ್ರಕರಣ ಹಿನ್ನೆಲೆಯಲ್ಲಿ ಇದನ್ನು ಮಾಡಲಾಯಿತು. 31ನೇ ತಿದ್ದುಪಡಿ ಅಕ್ಟೋಬರ್ 17, 1973, ಲೋಕಸಭೆಯ ಒಟ್ಟು ಸ್ಥಾನಗಳನ್ನು 525ರಿಂದ 545ಕ್ಕೆ ಹೆಚ್ಚಿಸಲಾಯಿತು. ಒಕ್ಕೂಟ ರಾಜ್ಯ ಕ್ಷೇತ್ರಗಳ ಪ್ರತಿನಿಧಿತ್ವವನ್ನು 25ರಿಂದ 20ಕ್ಕೆ ಇಳಿಸಲಾಯಿತು. 32ನೇ ತಿದ್ದುಪಡಿ ಜುಲೈ 1, 1974, ಆಂಧ್ರ ಪ್ರದೇಶದ ತೆಲಂಗಾಣಕ್ಕೆ ವಿಶೇಷವಾದ ಅವಕಾಶವನ್ನು ಇದರ ಮೂಲಕ ಕಲ್ಪಿಸಿಕೊಡಲಾಯಿತು. 38ನೇ ತಿದ್ದುಪಡಿ ಆಗಸ್ಟ್ 1, 1975, ರಾಷ್ಟ್ರಪತಿಯವರು ಘೋಷಣೆ ಮಾಡಿದ ತುರ್ತು ಪರಿಸ್ಥಿತಿಯು ನ್ಯಾಯಿಕ ವಿಮರ್ಶೆಗೆ ಒಳಪಡುವುದಿಲ್ಲ ಎಂದು ತಿಳಿಸಿತು. ಸಂವಿಧಾನದ 123ನೇ ವಿಧಿಯಂತೆ ರಾಷ್ಟ್ರಪತಿಯವರು ಸುಗ್ರೀವಾಜ್ಞೆಯನ್ನು ಹೊರಡಿಸಬಹುದು. ರಾಷ್ಟ್ರಪತಿಯವರು ಘೋಷಿಸಿದ ಸುಗ್ರೀವಾಜ್ಞೆಯು ನ್ಯಾಯಿಕ ವಿಮರ್ಶೆಗೆ ಒಳಪಡುವುದಿಲ್ಲ. ಬೇರೆ ಬೇರೆ ಸ್ಥಿತಿಗತಿಗಳಿಗೆ ಅನುಗುಣವಾಗಿ ತುರ್ತು ಪರಿಸ್ಥಿತಿ ಘೋಷಿಸುವ ಅಧಿಕಾರವನ್ನು ರಾಷ್ಟ್ರಪತಿಗೆ ಈ ತಿದ್ದುಪಡಿ ನೀಡುತ್ತದೆ. 41ನೇ ತಿದ್ದುಪಡಿ 1976 ಸೆಪ್ಟೆಂಬರ್ 7, ರಾಜ್ಯ ಲೋಕಸೇವಾ ಆಯೋಗದ ಸದಸ್ಯರ ನಿವೃತ್ತಿ ವಯಸ್ಸನ್ನು 60ರಿಂದ 62ಕ್ಕೆ ಹೆಚ್ಚಿಸಲಾಗುತ್ತದೆ. 42ನೇ ತಿದ್ದುಪಡಿ ನವೆಂಬರ್ 2, 1976, ಸಂವಿಧಾನದ 42ನೇ ತಿದ್ದುಪಡಿ 1976ನ ಮಿನಿ ಸಂವಿಧಾನವೆಂದು ಕರೆಯಲಾಗುತ್ತದೆ. ಭಾರತೀಯ ಸಂವಿಧಾನಕ್ಕೆ ಹಲವಾರು ಅಂಶಗಳು ಸೇರ್ಪಡೆಯಾಗುತ್ತವೆ.
ಸಮಾಜವಾದಿ ಮತ್ತು ಜಾತ್ಯತೀತ ಎಂಬ ಪದಗಳು ಪ್ರಸ್ತಾವನೆಗೆ ಸೇರ್ಪಡೆಯಾಗುತ್ತದೆ. ಮೂಲಭೂತ ಕರ್ತವ್ಯಗಳು ಸ್ವರ್ಣ ಸಿಂಗ್ ಶಿಫಾರಸಿನ ಮೇರೆಗೆ ಸಂವಿಧಾನಕ್ಕೆ ಸೇರ್ಪಡೆಯಾಗುತ್ತವೆ. ಮೊದಲು ಶಿಕ್ಷಣವು ರಾಜ್ಯಪಟ್ಟಿಯಲ್ಲಿತ್ತು, ಆದರೆ ಈಗ ಅದು ಸಮವರ್ತಿ ಪಟ್ಟಿಗಳಿಗೆ ಸೇರಿಕೊಳ್ಳುತ್ತದೆ. 42ನೇ ತಿದ್ದುಪಡಿಯ ಪ್ರಕಾರ 5 ವಿಷಯಗಳು ರಾಜ್ಯಪಟ್ಟಿಯಿಂದ ಸಮವರ್ತಿ ಪಟ್ಟಿಗೆ ವರ್ಗಾವಣೆಯಾಗುತ್ತದೆ. ಅವುಗಳೆಂದರೆ ಶಿಕ್ಷಣ, ಅರಣ್ಯ, ವನ್ಯಜೀವಿ ಸಂರಕ್ಷಣೆ, ತೂಕ ಮತ್ತು ಅಳತೆ, ನ್ಯಾಯಯುತ ಆಡಳಿತಗಳಾಗಿವೆ. 1976ರ 42ನೇ ತಿದ್ದುಪಡಿಯು ಆಡಳಿತಾತ್ಮಕ ನ್ಯಾಯಮಂಡಳಿಗಳ ಸ್ಥಾಪನೆಗೆ ಅವಕಾಶವನ್ನು ಕಲ್ಪಿಸುತ್ತದೆ. ಲೋಕಸಭಾ ಅವಧಿಯನ್ನು 5-6 ವರ್ಷಗಳಿಗೆ ಹೆಚ್ಚಿಸಲಾಗುತ್ತದೆ. ಸಂವಿಧಾನ ತಿದ್ದುಪಡಿಯು ನ್ಯಾಯಾಂಗ ವಿಮರ್ಶೆಗೆ ಒಳಪಡುವುದಿಲ್ಲ. ಈ ತಿದ್ದುಪಡಿಯು 3 ರಾಜ್ಯನೀತಿ ನಿರ್ದೇಶಕ ತತ್ವಗಳನ್ನು ಅಳವಡಿಸಿದೆ. ಅವುಗಳೆಂದರೆ 39A, ಬಡವರಿಗೆ ಉಚಿತ ಕಾನೂನಿನ ಸಲಹೆ. 43A, ಆಡಳಿತದಲ್ಲಿ ಕಾರ್ಮಿಕರ ಭಾಗವಹಿಸುವಿಕೆ. 48A, ಪರಿಸರ ಮತ್ತು ವನ್ಯಜೀವಿ ಸಂರಕ್ಷಣೆ. ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ನ ರಿಟ್ ಅಧಿಕಾರ ವ್ಯಾಪ್ತಿಯನ್ನು ಮೊಟಕುಗೊಳಿಸುತ್ತದೆ. ಸಂಸತ್ತಿನಲ್ಲಿ ಕಲಾಪ ನಡೆಸಲು ಕೋರಂ ಅಗತ್ಯವಿರುವುದಿಲ್ಲ. ಇದು ಅಖಿಲ ಭಾರತ ಸೇವೆಗಳ ಸೃಷ್ಟಿಗೆ ಅವಕಾಶವನ್ನು ಕಲ್ಪಿಸುತ್ತದೆ. ರಾಷ್ಟ್ರಪತಿಯವರು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಒಂದು ನಿರ್ದಿಷ್ಟ ಪ್ರದೇಶಕ್ಕೆ ಸೀಮಿತವಾಗುವಂತೆ ಘೋಷಿಸಬಹುದು. 44ನೇ ತಿದ್ದುಪಡಿ, ಸೆಪ್ಟೆಂಬರ್ 6, 1978. 1978ರ 44ನೇ ತಿದ್ದುಪಡಿ ಪ್ರಕಾರ ಆಸ್ತಿಯ ಹಕ್ಕನ್ನು ಮೂಲಭೂತ ಹಕ್ಕುಗಳಿಂದ ತೆಗೆದುಹಾಕಲಾಗಿದೆ. ಆಸ್ತಿಯ ಹಕ್ಕು 300A ವಿಧಿಯ ಪ್ರಕಾರ ಕಾನೂನಿನ ಹಕ್ಕಾಗಿರುತ್ತದೆ. ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳು ಕಾಲಾವಧಿಯನ್ನು 6-5 ವರ್ಷಗಳಿಗೆ ಕಡಿಮೆಗೊಳಿಸಲಾಗುತ್ತದೆ. ಇದು ರಾಷ್ಟ್ರಪತಿಗಳಿಗೆ ಹೆಚ್ಚಿನ ಅಧಿಕಾರವನ್ನು ನೀಡುತ್ತದೆ. ಸಂಸತ್ತಿನಿಂದ ಅನುಮೋದಿಸಿದ ಯಾವುದೇ ಮಸೂದೆಗಳನ್ನು ರಾಷ್ಟ್ರಪತಿಯವರ ಬಳಿ ಕಳಿಸಿದಾಗ ಅವರು ಪುನರ್ ಪರಿಶೀಲನೆಗೆ ವಾಪಸ್ ಕಳುಹಿಸಬಹುದು. ಸಂಸತ್ತಿನಲ್ಲಿ ಕಲಾಪಗಳನ್ನು ನಡೆಸಲು ಕೋರಂ ಅಗತ್ಯವಾಗಿದೆ. ಕೋರಂ ಎಂದರೆ ಒಟ್ಟು ಸದಸ್ಯರ 1/10 ಆಂತರಿಕ ದಂಗೆಯ ಬದಲಿಗೆ ಸಶಸ್ತ್ರ ದಂಗೆ ಎಂಬ ಪದವನ್ನು ಸೇರಿಸಲಾಗಿದೆ. ರಾಷ್ಟ್ರಪತಿ ತುರ್ತು ಪರಿಸ್ಥಿತಿ ಘೋಷಿಸಲು ಸಂಪುಟದ ಲಿಖಿತ ಅನುಮೋದನೆ ಬೇಕಾಗುತ್ತದೆ. ರಾಷ್ಟ್ರಪತಿಯವರ ಇಚ್ಛೆ ಎಂಬ ಪದವನ್ನು ಸುಗ್ರೀವಾಜ್ಞೆಗೆ ಸಂಬಂಧಿಸಿದಂತೆ 44ನೇ ತಿದ್ದುಪಡಿ ಪ್ರಕಾರ ತೆಗೆದುಹಾಕಲಾಗಿದೆ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿಯೂ ಸಂವಿಧಾನದ 20 ಮತ್ತು 21ನೇ ವಿಧಿಯನ್ನು ರದ್ದುಪಡಿಸಲಾಗುವುದಿಲ್ಲ. ವಿಧಿ 20, ಆರೋಪಿಯನ್ನು ಅಪರಾಧಿ ಎಂದು ಘೋಷಿಸುವಾಗ ಸೂಕ್ತ ರಕ್ಷಣೆ ನೀಡುವುದು. ವಿಧಿ 21, ವೈಯಕ್ತಿಕ ಮತ್ತು ಜೀವ ಸ್ವಾತಂತ್ರ್ಯದ ಹಕ್ಕುಗಳಾಗಿದೆ, ಇವುಗಳನ್ನು ರದ್ದುಪಡಿಸುವಂತಿಲ್ಲ. ಸುಪ್ರೀಂ ಕೋರ್ಟ್ ರಾಷ್ಟ್ರಪತಿ, ಉಪರಾಷ್ಟ್ರಪತಿ ಚುನಾವಣೆ ಮತ್ತು ಪ್ರಧಾನಿಯ ನೇಮಕಕ್ಕೆ ಸಂಬಂಧಿಸಿದಂತಹ ವಿಚಾರಗಳನ್ನು ತಿಳಿಸುತ್ತದೆ. ಇದು ಸರ್ವೋಚ್ಚ ನ್ಯಾಯಾಲಯ ಮತ್ತು ಉಚ್ಚ ನ್ಯಾಯಾಲಯಗಳ ಅಧಿಕಾರವನ್ನು ಪುನರ್ಸ್ಥಾಪಿಸುತ್ತದೆ. 52ನೇ ತಿದ್ದುಪಡಿ, ಫೆಬ್ರವರಿ 15, 1985. ಇದು ರಾಜೀವ್ ಗಾಂಧಿ ಕಾಲದಲ್ಲಿ ಅಸ್ತಿತ್ವಕ್ಕೆ ಬರುತ್ತದೆ. ಪಕ್ಷಾಂತರ ನಿಷೇಧ ಕಾಯ್ದೆಯ ಪ್ರಮುಖ ಅಂಶಗಳೆಂದರೆ ತಾನು ಸ್ಪರ್ಧಿಸಿದ ಪಕ್ಷದಿಂದ ಗೆದ್ದು ಸ್ಥಾನಕ್ಕೆ ಐಚ್ಛಿಕವಾಗಿ ರಾಜೀನಾಮೆ ನೀಡಿದಾಗ, ರಾಜಕೀಯ ಪಕ್ಷ ಕೊಟ್ಟಂತಹ ನಿರ್ದೇಶನದ ವಿರುದ್ಧ ಮತ ಹಾಕಿದಾಗ ಅಥವಾ ಮತ ಹಾಕದೇ ಇದ್ದಾಗ, ಸ್ವತಂತ್ರವಾಗಿ ಸ್ಪರ್ಧಿಸಿದ ಅಭ್ಯರ್ಥಿ ಯಾವುದೇ ರಾಜಕೀಯ ಪಕ್ಷವನ್ನು ಸೇರಿದಾಗ, ನಾಮಕರಣಗೊಂಡಂತಹ ಅಭ್ಯರ್ಥಿ 6 ತಿಂಗಳ ನಂತರ ಯಾವುದೇ ಒಂದು ರಾಜಕೀಯ ಪಕ್ಷವನ್ನು ಸೇರಿದಾಗ. ಈ ಕೆಳಗಿನ ಸಂದರ್ಭಗಳಲ್ಲಿ ಪಕ್ಷಾಂತರ ನಿಷೇಧ ಕಾಯ್ದೆ ಅನ್ವಯಿಸುವುದಿಲ್ಲ. ಅವುಗಳೆಂದರೆ ಪಕ್ಷದಲ್ಲಿ ಒಡಕುಂಟಾಗಿ ಯಾವುದೇ ಒಬ್ಬ ಸದಸ್ಯನು ಪಕ್ಷ ತ್ಯಜಿಸಿದಾಗ 1/3 ಸದಸ್ಯರು ಪಕ್ಷದಿಂದ ಹೊರಬಂದು ಸದನದಲ್ಲಿ ಹೊಸ ಪಕ್ಷವನ್ನು ರಚನೆ ಮಾಡಿದಾಗ ಪಕ್ಷಾಂತರ ನಿಷೇಧ ಕಾಯ್ದೆ ಅನ್ವಯಿಸುವುದಿಲ್ಲ. ಇನ್ನೊಂದು ಪಕ್ಷದೊಂದಿಗೆ ಸೇರ್ಪಡೆಯಾಗುವ ಉದ್ದೇಶದೊಂದಿಗೆ ಒಬ್ಬ ಸದಸ್ಯನು ಪಕ್ಷವನ್ನು ತ್ಯಜಿಸಿದಾಗ ಇನ್ನೊಂದು ಪಕ್ಷವನ್ನು ಸೇರ್ಪಡೆಯಾಗಲು 1/2 ಸದಸ್ಯರು ಪಕ್ಷವನ್ನು ತ್ಯಜಿಸಬೇಕಾಗುತ್ತದೆ. ಸಭಾಪತಿಗಳಿಗೆ ಪಕ್ಷಾಂತರ ನಿಷೇಧ ಕಾಯ್ದೆಯು ಅನ್ವಯವಾಗುವುದಿಲ್ಲ. ತನ್ನ ಹುದ್ದೆ ತೆರವಾದ ನಂತರ ಪುನರ್ ಪಕ್ಷ ಸೇರ್ಪಡೆಯಾದಾಗ ಪಕ್ಷಾಂತರ ನಿಷೇಧ ಕಾಯ್ದೆ ಅನ್ವಯಿಸುವುದಿಲ್ಲ. ಸ್ಪೀಕರ್ ಹುದ್ದೆಯ ಘನತೆ ಮತ್ತು ಗೌರವ ಕಾಪಾಡುವ ಉದ್ದೇಶದಿಂದ ಈ ಅಂಶವನ್ನು ಸೇರಿಸಲಾಗಿದೆ. ಸದನದ ಸದಸ್ಯರ ಅನರ್ಹತೆಗಳನ್ನು ಸ್ಪೀಕರ್ ಅವರು ನಿರ್ಧರಿಸುತ್ತಾರೆ. ಸಭಾಧ್ಯಕ್ಷರ ತೀರ್ಮಾನವು ಅನರ್ಹತೆಗೆ ಸಂಬಂಧಿಸಿದಂತೆ ಅಂತಿಮವಾಗಿರುತ್ತದೆ. ಇದು ನ್ಯಾಯಾಂಗ ವಿಮರ್ಶೆಗೆ ಒಳಪಡುವುದಿಲ್ಲ. 1989ರ 61ನೇ ತಿದ್ದುಪಡಿ, 28 ಮಾರ್ಚ್ 1989. ಇದು ಮತದಾನದ ವಯಸ್ಸನ್ನು 21ರಿಂದ 18 ವರ್ಷಗಳಿಗೆ ಕಡಿಮೆ ಮಾಡುತ್ತದೆ. 73ನೇ ತಿದ್ದುಪಡಿ, 1992 ಏಪ್ರಿಲ್ 24, ಪಂಚಾಯತ್ ರಾಜ್ ಸಂಸ್ಥೆಗಳು. ಪಂಚಾಯತ್ ರಾಜ್ ಸಂಸ್ಥೆಗಳು 11ನೇ ಅನುಸೂಚಿ 73ನೇ ತಿದ್ದುಪಡಿಯಲ್ಲಿ ಸೇರ್ಪಡೆಯಾಗುತ್ತದೆ. ಇದು 29 ವಿಷಯಗಳನ್ನು ಒಳಗೊಂಡಿದೆ.
ವಿಧಿ 243 ವಿಧಿಯು ಪಂಚಾಯತ್ ರಾಜ್ ಸಂಸ್ಥೆಗಳ ಬಗ್ಗೆ ತಿಳಿಸ್ತದೆ. 74ನೇ ತಿದ್ದುಪಡಿ ಜೂನ್ 1, 1992 ನಗರಸಭೆಗಳು. 74ನೇ ತಿದ್ದುಪಡಿಯಲ್ಲಿ 12ನೇ ಅನುಸೂಚಿ ಸೇರ್ಪಡೆಯಾಗುತ್ತದೆ. ಅನುಚ್ಛೇದ 243 ಇಂದ ಈ ಅನುಚ್ಛೇದ 243 ZZ ವರೆಗೆ ಸೇರ್ಪಡೆಯಾಗುತ್ತದೆ. 86ನೇ ತಿದ್ದುಪಡಿ ಡಿಸೆಂಬರ್ 12, 2002 6-14 ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ. 91ನೇ ತಿದ್ದುಪಡಿ ಜನವರಿ 1, 2004 ಒಟ್ಟು ಸಚಿವರ ಸಂಖ್ಯೆಯು ಒಟ್ಟು ಲೋಕಸಭೆ ಅಥವಾ ವಿಧಾನಸಭೆಯ ಶೇಕಡ 15ಕ್ಕಿಂತ ಹೆಚ್ಚಿರಬಾರದು ಎಂದು ತಿಳಿಸುತ್ತದೆ. 92ನೇ ತಿದ್ದುಪಡಿ ಜನವರಿ 7, 2004 ಬೋಡೋ, ಮೈಥಿಲಿ, ಸಂತಾಲಿ, ದೋಗ್ರಿ ಭಾಷೆಗಳನ್ನು ಸಂವಿಧಾನದಲ್ಲಿ ಅಳವಡಿಸಲಾಯಿತು. 93ನೇ ತಿದ್ದುಪಡಿ ಜನವರಿ 20, 2006 ಸರ್ವಶಿಕ್ಷಾ ಅಭಿಯಾನ. ಕೆಲವು ಶಿಕ್ಷಣ ಸಂಸ್ಥೆಗಳಲ್ಲಿ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿಯನ್ನು ಇದರಲ್ಲಿ ಸೇರಿಸಲಾಯಿತು. 94ನೇ ತಿದ್ದುಪಡಿ 2006 ಜೂನ್ 12 ರಾಜ್ಯಪಾಲರು ಒರಿಸ್ಸಾ, ಮಧ್ಯಪ್ರದೇಶ ಮತ್ತು ಬಿಹಾರಗಳಿಗೆ ಬುಡಕಟ್ಟು ಸಚಿವರನ್ನು ನೇಮಿಸಬಹುದು. ಬುಡಕಟ್ಟು ಸಚಿವರನ್ನು ಬಿಹಾರದಿಂದ ತೆಗೆದು ಜಾರ್ಖಂಡ್ಗೆ ವಿಸ್ತರಿಸಲಾಗಿದೆ. 95ನೇ ತಿದ್ದುಪಡಿ ಜನವರಿ 25, 2010 ಹಿಂದುಳಿದ ಜಾತಿ ಮತ್ತು ಪಂಗಡದವರ ಕ್ಷೇತ್ರಗಳ ಮೀಸಲಾತಿಯನ್ನು 60ರಿಂದ 70 ವರ್ಷಗಳಿಗೆ ವಿಸ್ತರಿಸಲಾಗಿದೆ. ಅಂದರೆ 2010ರಿಂದ 2020ರವರೆಗೆ ವಿಸ್ತರಿಸಲಾಗಿದೆ. 96ನೇ ತಿದ್ದುಪಡಿ ಸೆಪ್ಟೆಂಬರ್ 23, 2011 ಒರಿಯಾ ಎಂಬ ಬದಲಿಗೆ ಒಡಿಯಾ ಎಂಬ ಪದವನ್ನು ಬಳಸಲಾಗಿದೆ. 97ನೇ ತಿದ್ದುಪಡಿ 2012, ಜನವರಿ 12 ಸಹಕಾರ ಸಂಘಗಳಿಗೆ ಉತ್ತೇಜನ ನೀಡುವುದಾಗಿದೆ. 98ನೇ ತಿದ್ದುಪಡಿ 371 ಜೆ ಜನವರಿ 2, 2013 ತಿದ್ದುಪಡಿಯಾಯಿತು. ಹೈದರಾಬಾದ್ ಕರ್ನಾಟಕಕ್ಕೆ ವಿಶೇಷ ಸವಲತ್ತುಗಳನ್ನು ಒದಗಿಸುವಂತಹ ತಿದ್ದುಪಡಿಯಾಗಿದೆ. 100ನೇ ತಿದ್ದುಪಡಿ ಆಗಸ್ಟ್ 1, 2015 ಆಯಿತು. ಭಾರತ ಮತ್ತು ಬಾಂಗ್ಲಾ ನಡುವಿನ ಗಡಿ ಒಪ್ಪಂದಕ್ಕೆ ಸಹಿ ಹಾಕಿ ಬಾಂಗ್ಲಾದ ಕೆಲ ಪ್ರದೇಶಗಳನ್ನು ವಿನಿಮಯ ಮಾಡಿಕೊಂಡು ಪೌರತ್ವದ ಹಕ್ಕು ನೀಡುವುದಾಗಿದೆ. 101ನೇ ತಿದ್ದುಪಡಿ ಜುಲೈ 1, 2017 GST ಸರಕು ಮತ್ತು ಸೇವಾ ತೆರಿಗೆಯನ್ನು ಜಾರಿಗೊಳಿಸಲಾಯಿತು. ಇದುವರೆಗೂ ಭಾರತ ಸಂವಿಧಾನದ ತಿದ್ದುಪಡಿ ವಿಧಾನ, ಸಂವಿಧಾನದ ಪ್ರಮುಖ ತಿದ್ದುಪಡಿಗಳ ಬಗ್ಗೆ ಹಾಗೂ ಮೂಲಭೂತ ಹಕ್ಕುಗಳ ತಿದ್ದುಪಡಿಯ ಕುರಿತಾಗಿ ಬಹಳಷ್ಟು ವಿಚಾರಗಳನ್ನು ತಿಳಿದುಕೊಂಡಿದ್ದೇವೆ. ಇಂತಹ ಸಾಮಾನ್ಯ ಜ್ಞಾನ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾದ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.